ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರಕೃತಿ ಪ್ರಭಾಕರ್ ಎಫ್ ಟು ಸಿನಿಮಾ ಬಹಳಷ್ಟು ಸದ್ದು ಮಾಡಿದೆ ಸದ್ದು ಮಾಡ್ತಾನೂ ಇದೆ ಹೀಗಿರುವಾಗ ಈ ಸಿನಿಮಾದ ಬಗ್ಗೆ ಒಬ್ಬರು ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿದ್ದಾರೆ ಹಾಗಿದ್ರೆ ಅವರು ಏನಂತ ಕಾಮೆಂಟ್ ಮಾಡಿದ್ದಾರೆ ಅವರು ಯಾರು ಈ ಎಲ್ಲದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ ಎರಡು ತಕ್ಷಣದ ಸಿನಿಮಾಗಳು ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಬೇಚಾನು ಸದ್ದು ಮಾಡುತ್ತಿದೆ ಕೆಜಿಎಫ್ ಟು ಬಾಕ್ಸ್ ಆಫೀಸ್ನಲ್ಲಿ ದಾಂಧಲೆ ಎಬ್ಬಿಸಿದ್ದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಇನ್ನೊಂದು ಕಡೆ ಕಳೆದ ವಾರವಷ್ಟೇ ಬಿಡುಗಡೆಯಾಗಿದ್ದ ಕಮಲ್ ಹಾಸನ್ ಅಭಿನಯದ ವಿಕ್ರಂ ಸಿನಿಮಾ ಗಳಿಕೆಯಲ್ಲಿ ಹಿಂದೆ ಬಿತ್ತಿಲ್ಲ ದಕ್ಷಿಣ ಭಾರತದಲ್ಲಿ ಎರಡು ಸಿನಿಮಾಗಳ ವಿಜಯೋತ್ಸವ ನಡೆಯುತ್ತಿದೆ ಕೆಜಿಎಫ್ ಟು ಉತ್ತರದಲ್ಲೂ ದಾಖಲೆ ಬೊರೆತು ಬಂದಿದೆ ಇನ್ನೊಂದು ಕಡೆ ವಿಕ್ರಮ್ ವಿದೇಶದಲ್ಲಿಯೂ ಕೂಡ ಅಬ್ಬರಿಸುತ್ತಿದೆ ದಕ್ಷಿಣದಲ್ಲಿ ಎರಡು ಸಿನಿಮಾ ಗೆಲುವಿನ ಖುಷಿಯಲ್ಲಿದ್ದರೆ ಇದೇ ಉತ್ತರದ ವಿವಾದಾತ್ಮಕ ವಿಮರ್ಶಕ ಕೆಜಿಎಫ್ ಟು ಸಿನಿಮಾ ವಿರುದ್ಧ ಮತ್ತೆ ಬಿತ್ತಿದ್ದಾರೆ ಕನ್ನಡದ ಮಟ್ಟಿಗೆ ಕೆಜಿಎಫ್ ಟು ಸಾಧನೆ ಬಹಳ ದೊಡ್ಡದೆ ಕನ್ನಡಿಗರಷ್ಟೇ ಅಲ್ಲ ಇಡೀ ದೇಶದ ಮೂಲೆ ಮೂಲೆಯಲ್ಲಿರುವ ಅಭಿಮಾನಿಗಳು ಕೂಡ ಕೆಜಿಎಫ್ ಟು ಸಿನಿಮಾವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ಯಶ್ ಹಾಗೂ ಪ್ರಶಾಂತ್ ನಿಲ್ ಕಾಂಬಿನೇಷನ್ಗೆ ಬೇಷ್ ಎಂದಿದ್ದಾರೆ ಹೀಗಿದ್ದರೂ ಬಾಲಿವುಡ್ನ ವಿವಾದಾತ್ಮಕ ವಿಮರ್ಶಕ ಕಮಾಲ್ ಆರ್ ಖಾನ್ ಕೆಜಿಎಫ್ ಟು ವೃತ್ತ ಇಲ್ಲಸಲ್ಲದ ಟೀಕೆಗಳನ್ನು ಮಾಡುತ್ತಲೇ ಇದ್ದಾರೆ ಕೆಜಿಎಫ್ ಟು ಸಿನಿಮಾ ಬಿಡುಗಡೆಯಾಗಿತ್ತಾಗಿಲಿಂದಲೂ ಒಂದಲ್ಲ ಒಂದು ವಿಷಯಕ್ಕೆ ಖ್ಯಾತಿ ತೆಗೆಯುತ್ತಲೇ ಇದ್ದಾರೆ ಕೆಜಿಎಫ್ ಟು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿದ್ದರೂ ಕೂಡ ಕಮಾಲ್ ಆರ್ ಖಾನ್ ಮಾತ್ರ ನೆಗೆಟಿವ್ ಆಗಿ ಟ್ವೀಟ್ ಮಾಡುತ್ತಲೇ ಇದ್ದಾರೆ ಈಗ ವಿಕ್ರಂ ಸಿನಿಮಾ ಬಿಡುಗಡೆ ಬಳಿಕ ಮತ್ತೆ ಟೀಕಾ ಪ್ರಹಾರವನ್ನ ಮುಂದುವರೆಸುತ್ತಲೇ ಇದ್ದಾರೆ ಮತ್ತೆ ಟ್ವೀಟ್ ಮಾಡಿ ವಿಕ್ರಂ ಮುಂದೆ ಕೆಜಿಎಫ್ ಟು ಬಚ್ಚಾ ಎಂದು ಕಮೆಂಟ್ ಮಾಡಿದ್ದಾರೆ ಇದು ಯಶ್ ಅಭಿಮಾನಿಗಳನ್ನ ಮತ್ತೆ ಕೆರಳುವಂತೆ ಮಾಡಿದೆ ಕೆರೆಕ್ ವಿಮರ್ಶಕ ಕಮಾಲ್ ಆರ್ ಖಾನ್ ಮತ್ತೆ ಟೀಕೆ ಮಾಡುತ್ತಿದ್ದಾರಂತೆ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ತಿರುಕಿಬಿತ್ತಿದ್ದಾರೆ ಕೆಜಿಎಫ್ ಜೊತೆ ಹೋಲಿಕೆ ಮಾಡಿದ ಎಲ್ಲಾ ಸಿನಿಮಾಗಳು ಇತ್ತೀಚೆಗೆ ಟ್ರೆಂಡ್ ಆಗುತ್ತಿವೆ ಆದರೆ ಬೀಟ್ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ವಿರೋಧಿಸುವವರು ಈ ಬಾರಿ ಕೂಡ ಆಳುತ್ತಾರೆ ಎಂದು ಒಬ್ಬರು ಕಮೆಂಟ್ ಮಾಡುತ್ತಾರೆ ಇನ್ನೊಬ್ಬರು ಕೆಜಿಎಫ್ ಅಂದ್ರೆ ಕೆಜಿಎಫ್ ಅದರ ಸರಿಸಮವಾಗಿ ಯಾವುದು ಬರಲು ಸಾಧ್ಯವಿಲ್ಲ ಎಂದಿದ್ದಾರೆ ಮತ್ತೊಬ್ಬರು ಕೆಜಿಎಫ್ ಟು ಹಾಲಿವುಡ್ ಲೆವೆಲ್ ಸಿನಿಮಾ ಎಂದು ತಿರುಕೇಟನ್ನ ನೀಡಿದ್ದಾರೆ ಕೆಜಿಎಫ್ ಟು ವಿರುದ್ಧ ಕಮಲ್ ಆರ್ ಖಾನ್ ತಿರುಕಿ ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಹಲವು ಬಾರಿ ಟೀಕೆ ಮಾಡುತ್ತಾರೆ ಕೆಲವು ದಿನಗಳ ಹಿಂದೆ ಯಶ್ ಫೋಟೋವನ್ನು ಶೇರ್ ಮಾಡಿ ಭೋಜ್ಪುರಿ ನಟನಿದ್ದಂತೆ ಇತ್ತೀಯಾ ಎಂದಿದ್ದಾರೆ ಆಗಲೂ ಯಶ್ ಫ್ಯಾನ್ಸ್ ತಿರುಗಿ ಬಿತ್ತಿದ್ದರು ಕೆಜಿಎಫ್ ಟು ಸಿನಿಮಾ ರಿಲೀಸ್ ಆದಾಗಲೂ ಸಿನಿಮಾ ನೋಡಿ ಹಣ ಸಮಯ ವ್ಯರ್ಥ ಎಂದು ಕಮೆಂಟ್ ಮಾಡಿದರು ಕೆಜಿಎಫ್ ಟು ಸಿನಿಮಾ ಹಾಗೂ ವಿಕ್ರಮ್ ಎರಡು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಬೇಜಾನ್ ಸದ್ದು ಮಾಡುತ್ತಿವೆ ಕೆಜಿಎಫ್ ಈಗಾಗಲೇ ಕೋಟಿಗಳಷ್ಟು ಮುನ್ನುಗ್ಗುತ್ತಿವೆ ಇನ್ನೊಂದು ಕಡೆ ವಿಕ್ರಮ್ ಸಿನಿಮಾ ಈಗಾಗಲೇ ನೂರ ಐವತ್ತು ಕೋಟಿ ದಾಟಿದೆ ಈ ಎರಡೂ ಸಿನಿಮಾ ದಕ್ಷಿಣದ ಸಿನಿಮಾಗಳೇ ಇವೆರಡರ ಮಧ್ಯೆ ತಂದಿಡುವ ಕೆಲಸವನ್ನ ಕಮಲ್ ಆರ್ ಖಾನ್ ಎಂದು ನೆಟ್ಟಿಕರು ಕಿಡಿಕಾಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಿನಿ ವಿಷಯ ಮತ್ತಷ್ಟು ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಮೂವೀಸ್